ಆತ ಮಾಸೂರಿನಲ್ಲೇ ಹುಟ್ಟಿದ, ಮಾಸೂರಿನಲ್ಲೇ ಸತ್ತಿದ್ದಾನೆ ಅಂತಕ್ಕಂಥ ಕೆಲವು ಕಪೋಲ ಕಲ್ಪಿತ ಊಹಿತಿಗಳನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಸರ್ವಜ್ಞನೆ ಹೇಳ್ಕೊಂಡಿದ್ದಾನೆ. ನಾನು ಅಬಲೂರಿನೊಳಗನೆ ಆತನ ವಚನವನ್ನೇ ಹೇಳೋದು ಇನ್ನೂ ಒಳ್ಳೆಯದು. ಅಂಬಲೂರೊಳಗೆ ಸವ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆ ಮಾಲೆಯಳು ಬಸವರಸ ಇಂಬಿತ್ತಾನೆನ್ನ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅಂಬಲೂರು ಅಂತಂದರೆ ಆಕ್ಚುಲಿ ಜಾನಪದದಲ್ಲಿ ಅಂಬ ತ್ರಾಸಗಳನ್ನು ಹೇಳ್ತಕ್ಕಂಥ ಒಂದು ಬಹಳ ದೊಡ್ಡ ಪರಂಪರೆ. ಅಂಬಲ ಅಂತ ಅಂದರೆ ಅವರು ಹೇಳುವ ಅದು ದೇವಾಲಯದ ಪ್ರಾಂಗಣ, ದೇವಾಲಯದ ಪ್ರಾಂಗಣ. ಇದು ಇದೇ ಸರ್ವಜ್ಞವಾನ ತಾಯಿ ವಾಸಿಸ್ತಕ್ಕಂಥ ಮನೆ ಆಗಿತ್ತು ಅಂತಕ್ಕಂಥದ್ದು ತಲತಲಾಂತರದಿಂದ ಈ ಗ್ರಾಮದ ಜನ ಹೇಳ್ಕೊಂತ ಬಂದಿದ್ದಾರೆ. ಇದು ಸೋಮೇಶ್ವರ ದೇವಸ್ಥಾನ. ಅಂಬಲ ಯಾವ ವ್ಯಕ್ತಿಯೂ ಕೂಡ ದೇವಸ್ಥಾನದ ಪ್ರಾಂಗಣದಲ್ಲಿ ಎಷ್ಟೇ ವರಪ್ರಸಾದ ಇದ್ದರೂ ಕೂಡ ದೇವಾಲಯದಲ್ಲಿ ಅದನ್ನ ಒಂದು ಹೆಣ್ಣನ್ನ ಉಪಯೋಗ ಮಾಡೋದಿಲ್ಲ. ಇಂತಹ ಅಶ್ಲೀಲವಾದಂಥ ಅಸಹ್ಯಕರವಾದಂಥ ವಾತಾವರಣ ನಿರ್ಮಾಣ ಮಾಡುವುದನ್ನ ಈ ಪಟ್ಟಭದ್ರರು ಬಿಡಬೇಕು. ಆದರೆ ಅವರಿಗೆ ಸ್ವಾರ್ಥದ ದೃಷ್ಟಿಯಿಂದ ಮಾಸೂರಿನಿಗೆ ಬರ್ತಕ್ಕಂಥ ಲಾಭಗಳನ್ನು ಇಟ್ಟುಕೊಂಡು ಮಾಸೂರನ್ನು ಅಲ್ಲಗಳಿತಾರೆ ಹೊರತು ಅಬಲೂರನ್ನು ಯಾವ ವಿದ್ವಾಂಸರೂ ಆತ ಹುಟ್ಟಿಲ್ಲ ಅಂತ ಅನ್ನೋದೆಲ್ಲ ಅಬಲೂರೇ ಆತನ ಜನ್ಮಸ್ಥಳ ಅಂತಕ್ಕಂಥ ರೈಸ್ ಮತ್ತು ಕಿಟೆಲ್ ಮತ್ತು ನರಸಿಂಹಾಚಾರ್ ಮತ್ತು ಬಸವರಾಜರು ರಾಘವ್ ಅವರು ಮತ್ತು ಇತ್ತೀಚೆಗೆ ಬರೆದಂಥ ಚೆನ್ನೇಶ್ವರು ಎಲ್ಲರೂ ಕೂಡ ಸಂಶೋಧನೆಯ ಮುಖಾಂತರ ಅಬಲೂರೇ ಆತನ ಜನ್ಮಸ್ಥಳ ಅಂತಕ್ಕಂಥ ಮಾತನ್ನು ಬಹಳ ಸಾಕ್ಷಾಧಾರಗಳ ಮುಖಾಂತರ ಸಾದರಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಜಿ ಎಸ್ ಅನಿ ಅವರು ಅಕ್ಬರ್ ಅಲಿ ಅವರು ಕೂಡ ಸರ್ವಜ್ಞನ ಬಗ್ಗೆ ವಿವೇಚನೆ ಮಾಡ್ತಾ ಸರ್ವಜ್ಞನ ಹುಟ್ಟೂರು ಅಬಲೂರೇ ಅಂತಕ್ಕಂಥ